ಪಾಲಿಕೆ ಚುನಾವಣೆ ಬಗ್ಗೆ ಪ್ರತಿಕ್ರಿಯೆ. ಸರ್ಕಾರಕ್ಕೆ ಕಾಳಜಿ ಇದ್ದರೆ ಚುನಾವಣೆ ನಡೆಸಿ, ಜನಸಾಮಾನ್ಯರು ಸಮಸ್ಯೆಗಳನ್ನು ಬಗೆಹರಿಸಬೇಕು. ಸರ್ಕಾರಕ್ಕೆ ಕಾಳಜಿ ಇಲ್ಲದಂತೆ ವರ್ತಿಸುತ್ತಿದ್ದಾರೆ. ಒಂದ್ಸರಿ ಎಲೆಕ್ಷನ್ ಮಾಡುತ್ತೆ ಅಂತ ಇದ್ದಾರೆ, ಇನ್ನೊಂದ್ ಕಡೆ ಮಾಡಲ್ಲ ಅಂತ ಇದ್ದಾರೆ. ನೀವು ಅಪೀಲ್ ಸಹ ಹಾಕಿದ್ರಿ, ಇವತ್ತು ಅದ್ರ ಬಗ್ಗೆ ಏನು ಹೇಳ್ತೀರಾ? ಇವೆಲ್ಲ ಡಿಲಿಪ್ಟೇಷನ್ ಎಲ್ಲ ಫೈನಲ್ ಮಾಡಿದ್ದಾರೆ, ಮತ್ತು ಮೀಸಲಾತಿಗಳನ್ನ ಮಾಡಿಲ್ಲ. ಮೀಸಲಾತಿಗಳಲ್ಲಿ ಇನ್ನೂ ಗೊಂದಲ ಇನ್ನೂ ಇದೆ. ಮತ್ತು ಇವರೆಲ್ಲ ನೋಡೋಣ, ಈ ಸರ್ಕಾರ ಉದ್ದೇಶ ಎಲೆಕ್ಷನ್ ಮಾಡಬೇಕು ಅಂತ ಉದ್ದೇಶ ಇದ್ದಿದ್ರೆ 2 ವರ್ಷ ಅವರು ಕಾಯ್ತಿರಲಿಲ್ಲ. 2 ವರ್ಷಕ್ಕೆ ಮುಂಚೆನೇ ಇವರು ಎಲೆಕ್ಷನ್ ಮಾಡಿ ಮುಗಿಸಿದರು. ಆದರೆ ಇವರು ಯಾವುದೇ ರೀತಿಯ ಒತ್ತಡವನ್ನು ಹಾಕ್ದಲೆ ಇವರು ಈ ಥರ ಕೆಲಸ ಮಾಡ್ತಾಯಿದ್ರೆ ಮತ್ತು ಅದನ್ನು ಜನ ತೀರ್ಮಾನ ಮಾಡ್ತಾರೆ. ಮತ್ತು ಚುನಾವಣೆ ಸರ್, ಇವತ್ತು ಸಿ ಎಂ ಪ್ರತಿಕ್ರಿಯೆ ನೀಡಿದ್ದಾರೆ, ಬೆಂಗಳೂರು ಮಹಾನಗರ ಪಾಲಿಕೆ ಎಲೆಕ್ಷನ್ ಮಾಡ್ತೀವಿ ಅಂತ ಎಲ್ಲ ಸುಳಿವು ನೀಡಿದ್ದಾರೆ. ಬರೀ ಬಾಯಲ್ಲಿ ಹೇಳೋದಲ್ಲ, ಮಾಡಲಿ, ಪ್ರಕಟಣೆ ಮಾಡಲಿ. ಇವಾಗ ಕೋರ್ಟ್ ಗಡುವು ಕೊಟ್ಟಿದ್ದಾನೆ, ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ ಅವ್ರಿಗೆ. 22ನೇ ತಾರೀಕು ಹೋಗೋಣ, ಇವರು ಎಲ್ಲ ಅಧಿಕೃತವಾಗಿ ಪ್ರಕಟಣೆ ಮಾಡಬೇಕು.